ಕಾರ್ಯಕರ್ತರ ನ್ಯಾಯಯುತ ಬೇಡಿಕೆಗಾಗಿ ಮತ್ತು ಸಮಸ್ಯೆಗಳ ಶಾಶ್ವತ ನಿವಾರಣೆಗಾಗಿ ನಾವೇನು ಡಿಸೆಂಬರ್ ತಿಂಗಳಲ್ಲಿ ಮುಷ್ಕರ ಮಾಡಿದ್ವು ಆ ಸಂದರ್ಭದಲ್ಲಿ ಸರ್ಕಾರ ನಮಗೆ ಲಿಖಿತವಾಗಿ 9 ಬೇಡಿಕೆಗಳನ್ನು ಈಡೇರಿಸುವ ಅಂತ ಕೊಟ್ಟಿದ್ರು ತದನಂತರ ನಾವು 3 ತಿಂಗಳಾದರೂ ಬೇಡಿಕೆ ಈಡೇರಿಸದ ಸಂದರ್ಭದಲ್ಲಿ ನಾವು ಮುಷ್ಕರ ಮಾಡಿದಾಗ ಸಾರಿಗೆ ನೌಕರರ ಮೇಲೆ ಗತಪ್ರಹಾರ ಮಾಡಿ ಸಾವಿರಾರು ನೌಕರರನ್ನ ವಜಾ ಮಾಡಲಾಯಿತು ಅನೇಕ ನೌಕರರನ್ನ ವರ್ಗಾವಣೆ ಪೊಲೀಸ್ ಕೇಸುಗಳು ಎಲ್ಲ ದಾಖಲಿಸಿ ನಮ್ಮನ್ನ ಅನೇಕ ರೀತಿಯಲ್ಲಿ ಶಿಕ್ಷೆ ವಿಧಿಸಿದಾಗ ನಾವು ಮತ್ತೆ ಮುಷ್ಕರ ಮುಗಿದ ಮೇಲೆ ಸಾವಿರಾರು ಮನವಿ ಪತ್ರಗಳನ್ನು ನೀಡಿ ಅನೇಕ ಶಾಂತಿಯುತ ಹೋರಾಟಗಳನ್ನು ಮಾಡಿದರೂ ಇದುವರೆಗೂ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಆದ್ದರಿಂದ ನಾವು ಸೈಕಲ್ ಜಾಥಾ ನಮ್ಮಕೊಂಡು ಬಳ್ಳಾರಿಯಿಂದ ಶುರುವಾಗಿದ್ದು 1938 ಕಿಲೋಮೀಟರ್ ಕ್ರಮಿಸಿ 18ನೇ ಜಿಲ್ಲೆಯಾಗಿ ಕೋಲಾರಕ್ಕೆ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿ ಪತ್ರವನ್ನು ರವಾನೆ ಮಾಡಿ ನಮ್ಮ ಮುಂದಿನ ಕೆಲಸಗಳನ್ನು ಮಾಡ್ತೀವಿ ಇದರಲ್ಲಿ ನಮ್ಮ ಮುಖ್ಯ ಬೇಡಿಕೆ ವಜಾಗೊಂಡ ನೌಕರರನ್ನು ಎಲ್ಲರನ್ನು ಯಾವುದೇ ನಿಬಂಧನೆ ಇಲ್ಲದೆ ಅವರನ್ನು ಪುನರ್ನೇಮಕ ಮಾಡ್ಕೋಬೇಕು ವರ್ಗಾವಣೆ ಅಮಾನತ್ತು ಪೊಲೀಸ್ ಕೇಸುಗಳನ್ನೆಲ್ಲ ಹಿಂಪಡೆದು 6/4/2021 ಯಥಾಸ್ಥಿತಿ ಕಾಪಾಡಬೇಕು ನಂತರ ವೈಜ್ಞಾನಿಕ ಪದ್ಧತಿಯಲ್ಲಿ ನಮಗೆ ಏನು ವೇತನ ಆಯೋಗ ಇದೆ ಸರಿಸಮಾನ ವೇತನ ಮತ್ತು ವೇತನ ಆಯೋಗದ ಮಾದರಿಯಲ್ಲಿ ನೀಡಬೇಕು ಕಾರ್ಮಿಕ ಸಂಘಟನೆಗಳು ಚುನಾವಣೆ ನಡೆಸಬೇಕು ಸಂಸ್ಥೆಯಲ್ಲಿ ಖಾಸಗೀಕರಣ ನಿಲ್ಲಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ ಸರ್